ನೇರಾನೇರವಾಗಿ ಫಲಿತಾಂಶಕ್ಕೆ ಧುಮುಕಿ ಬಿಡೋಣ. ಸವದತ್ತಿ ಎಲ್ಲಮ್ಮನ ಆಶೀರ್ವಾದ, ಆ ತಾಯಿಯ ಆಶೀರ್ವಾದ ಯಾರಿಗೆ ಸಿಗುತ್ತೆ ಅಂತ ನೋಡಿಬಿಡೋಣ. ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಮೊದಲ ಮತದಾನ ಅಂತ್ಯ ಆಗಿದೆ. ಸವದತ್ತಿ ಕ್ಷೇತ್ರದಿಂದ ಬೆಳಗ್ಗೆಯಿಂದ ಪವರ್ ಟಿವಿಗೆ ಕರೆಗಳ ಪ್ರವಾಹ. ಸವದತ್ತಿ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿದ್ದಾರೆ? ಸವದತ್ತಿಯಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ? ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ? ಬೆಳಗಾವಿ ಜಿಲ್ಲೆಯ ಅತ್ಯಂತ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸವದತ್ತಿ ಕ್ಷೇತ್ರ. ಸವದತ್ತಿ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಯಾರು ಗೆಲ್ತಾರೆ ಈ ಸಲ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. 10,880 ಕರೆಗಳು, ನಿಯರ್ಲಿ 11,000 ಕಾಲ್ಸ್ ಸವದತ್ತಿಯಿಂದ ಬಂದಿರೋದು. ಪುರುಷರು 10,128 ಜನ, ಹೆಣ್ಮಕ್ಕಳು 752 ಜನ ಕಾಲ್ ಮಾಡಿದ್ದಾರೆ. ಇತರೆ ಪಕ್ಷಗಳ ಅಭ್ಯರ್ಥಿಗಳ ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಪರವಾಗಿ ದಾಖಲಾದಂಥ ಮತಗಳ ಸಂಖ್ಯೆ 200. ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಪರ 4,550 ಮತಗಳು, ಅದರಲ್ಲಿ 4,234 ಪುರುಷ ಮತಗಳು ಮತ್ತು 316 ಮಹಿಳೆಯರ ಮತಗಳು ಬಂದಿದ್ದಾವೆ. ಅಬ್ಸಲ್ಯೂಟ್ಲಿ ಪೂವರ್ ಪರ್ಫಾರ್ಮೆನ್ಸ್ ಬೈ JDS, 129 ಮತಗಳು ಮಾತ್ರ. ವೆರಿ 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 ಪೂವರ್. ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ 55% ಮತಗಳು ದಾಖಲು. ಇಂಟ್ರೆಸ್ಟಿಂಗ್, ಭಾರತೀಯ ಜನತಾ ಪಕ್ಷಕ್ಕೆ 42% ಮತಗಳು ಚಲಾವಣೆ. ಜಾತ್ಯತೀತ ಜನತಾದಳ ಪಕ್ಷದ ಪರ ಕೇವಲ 1%ನಷ್ಟು ಸ್ಟ್ರೈಕ್ ರೇಟ್. ಇತರರ ಪರ 2% ಮತವನ್ನು ಮತದಾರ ಪ್ರಭುಗಳು ಹಾಕಿದ್ದಾರೆ. ಬಿಜೆಪಿ ವಿರುದ್ಧ 1,451 ಮತಗಳ ಅಂತರದಿಂದ ಮುಂದೆ ಇದೆ ಕಾಂಗ್ರೆಸ್. ದಿಸ್ ಇಸ್ ಇಂಟ್ರೆಸ್ಟಿಂಗ್ ಫಾರ್ ಶೋರ್. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ಸವದತ್ತಿ ಕ್ಷೇತ್ರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸು ದೊಡ್ಡ ಮಟ್ಟದ ಮುನ್ನಡೆಯನ್ನು ಪಡೆದುಕೊಂಡಿದೆ. ಕಳೆದ ಬಾರಿ ಸೋತಿದ್ದ ವಿಶ್ವಾಸ ವೈದ್ಯ ಹಾಗೂ ಪಂಚನಗೌಡರು ಅತ್ಯಂತ ಉತ್ತಮವಾದಂಥ ಸಂಘಟನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಪಂಚನಗೌಡ ದ್ಯಾಮನಗೌಡರ ಹೆಸರು ಮುಂಚೂಣಿಯಲ್ಲಿದೆ. ನಿರ್ಣಾಯಕ ಲಿಂಗಾಯತ ಸಮುದಾಯದ ಬೆಂಬಲ ದ್ಯಾಮನಗೌಡರಿಗಿದೆ ಮತ್ತು ಬಹಳ ಹೋರಾಟವನ್ನು ಮಾಡಿದ್ದಾರೆ. ಕಳೆದ 3 ದಶಕದಿಂದ ಪಂಚನಗೌಡ ದ್ಯಾಮನಗೌಡರು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾನೆ ಇದ್ದಾರೆ. 2A ಮೀಸಲಾತಿಗಾಗಿ ಹೋರಾಟ ಮಾಡಿದ್ದಾರೆ, ಬೇರೆ ಬೇರೆ ವಿಚಾರಗಳಿಗೆ ಹೋರಾಟ ಮಾಡಿದ್ದಾರೆ ಮತ್ತು ವೆರಿ 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 ಡಾಮಿನೆಂಟ್ ಪಂಚಮಸಾಲಿ ಮತಗಳು. ಬಿಜೆಪಿ ಟಿಕೆಟ್ಗೆ ದಿವಂಗತ ಆನಂದ್ ಮಾಮನಿ ಅವರ ಪತ್ನಿ ರತ್ನ ಮಾಮನಿ, ಸಹೋದರ ವಿರೂಪಾಕ್ಷ ಪ್ರಯತ್ನ ಮಾಡ್ತಾ ಇದ್ದಾರೆ. ರುದ್ರಣ ಚಂದ್ರಗಿ, ಮಡಿವಾಳಪ್ಪ, ಎಂ ಬಿದರಗಡ್ಡಿ, ಬಸವರಾಜ್ ಪಟ್ಟಣ ಶೆಟ್ಟಿ ಕೂಡ ಇದ್ದಾರೆ. ಕಾಂಗ್ರೆಸ್ ಪಕ್ಷಗಳಲ್ಲೂ ಕೂಡ ಟಿಕೆಟ್ಗಾಗಿ 4-5 ಆಕಾಂಕ್ಷಿಗಳಿಂದ ಪ್ರಯತ್ನ ಖಂಡಿತವಾಗ್ಲೂ ಕೂಡ ನಡೀತಾ ಇದೆ. ಆದರೆ ಕೈ ಟಿಕೆಟ್ಗೆ ವಿಶ್ವಾಸ ವೈದ್ಯ, ಪಂಚನಗೌಡ ದ್ಯಾಮನಗೌಡರು, ಸೌರಭ್ಬು ಇವರೆಲ್ಲರ ನಡುವೆ ಕಾಂಪಿಟೇಷನ್ ಇದ್ದರೂ ಕೂಡ ಪಂಚನಗೌಡ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಕಾರಣ ಏನು ಅಂತಂದರೆ, ಆನಂದ್ ಮಾಮನಿಯವರು ಕೂಡ ಅವರೀಗ ನಮ್ಮೊಟ್ಟಿಗಿಲ್ಲ, ಅವರು ಗೆದ್ದುಕೊಂಡು ಬಂದಿದ್ದು ಕೂಡ ಅಭಿವೃದ್ಧಿ ಕಾರಣಗಳಿಗೂ ಸರಿ, ಜೊತೆಗೆ ಅಲ್ಲಿ ಲಿಂಗಾಯತ ಪ್ರಾಬಲ್ಯವೂ ಕೂಡ ಸರಿ. 82,000 ಲಿಂಗಾಯತ ಪ್ರಾಬಲ್ಯವಿರುವಂಥ ಅತಿದೊಡ್ಡ ಕ್ಷೇತ್ರ ಸವದತ್ತಿ. ಹಾಗಾಗಿ ಇದು ಅತ್ಯಂತ ನಿರ್ಣಾಯಕ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಡಿಸಿಸಿವ್ ಫಾರ್ ಶೋರ್. ಸೊ ಸ್ಟ್ರೈಕ್ ರೇಟ್ ನಿಮ್ಮ ಮುಂದೆ 42% ಬಿಜೆಪಿ, 55% ಕಾಂಗ್ರೆಸ್, 1% JDS, 2% ಅದರ್ಸ್. ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.